हलो नमस्कार वीक्षकरे होटेल टेस्ट यूट्यूब चानल स्वागत इवत्तु नानु मनेयल्लि इंस्टेंट आगि कबाबन्न माडिदिनि अदु चिकन कबाबन्न माडिदिनि अदु हेगे माडोदु अंत नोडोण बन्नि अदक्किंत मुंचे नीवु नन्न चानलन्न सब्स्क्राइब माडिल्ल अंद्रे ईगागले सब्स्क्राइब माडि हागे पक्कदल्लिरुव बेल ऐकान अन्न क्लिक माडि नानु यावुदे होस वीडियो अपलोड माडिद्रु अदर नोटिफिकेशन निमगे सिगुत्ते ಹಾಗಾದ್ರೆ ಬನ್ನಿ ನೋಡೋಣ ನಾವು ಇನ್ಸ್ಟೆಂಟ್ ಆಗಿ ಚಿಕನ್ ಕಬಾಬ್ ಅನ್ನು ಹೇಗೆ ಮಾಡೋದು ಅಂತ ಹೇಳಿ ಅದು ರೆಸ್ಟೋರೆಂಟ್ ಸ್ಟೈಲ್ ಅಲ್ಲಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಇಲ್ಲಿ ನಾನು ಕಬಾಬ್ ಮಾಡೋದಕ್ಕೋಸ್ಕರ ನಾನು ಅರ್ಧ ಕೆಜಿ ಆಗುವಷ್ಟು ಚಿಕನ್ ನ ತಗೊಂಡಿದ್ದೀನಿ ನಾನು ಚಿಕನ್ ನ ಕ್ಲೀನ್ ಆಗಿ ವಾಶ್ ಮಾಡಿ ಒಂದು ಪಾತ್ರೆಯಲ್ಲಿ ಹಾಕೊಂಡಿದ್ದೀನಿ ನಾವು ಚಿಕನ್ ಮಾಡೋಕ್ಕಿಂತ ಮುಂಚೆನೆ ಅದನ್ನ ಮ್ಯಾರಿನೇಷನ್ ಮಾಡ್ಕೋಬೇಕು ಅದಕ್ಕೆ ಏನೇನು ಬೇಕು ಅಂತ ಹೇಳಿ ನೋಡೋಣ ಬನ್ನಿ ಇಲ್ಲಿ ನಾನು ಧೃತಿ ಅನ್ನ ಚಿಕನ್ ಕಬಾಬ್ ಪೌಡರ್ ಅನ್ನು ತಗೊಂಡಿದ್ದೀನಿ ಇದು ತುಂಬಾ ಚೆನ್ನಾಗಿ ಬರುತ್ತೆ ಕಬಾಬ್ ನಾನು ಮನೆಯಲ್ಲಿ ತುಂಬಾ ಸತಿ ಟ್ರೈ ಮಾಡಿದ್ದೀನಿ ಅದಕ್ಕೋಸ್ಕರ ನಿಮಗೂನು ತೋರಿಸೋಣ ಅಂತ ಹೇಳಿ ಇದು ವಿಡಿಯೋನ ಮಾಡ್ತಾ ಇದ್ದೀನಿ ಈ ಕಬಾಬ್ ಪೌಡರ್ ತುಂಬಾನೇ ಚೆನ್ನಾಗಿ ಬರುತ್ತೆ ಇಲ್ಲಿ ನಾನು ಅರ್ಧ ಕೆಜಿ ಅಷ್ಟು ಚಿಕನ್ ತಗೊಂಡಿದ್ದೀನಿ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನು ಹಾಕೊಂಡಿದ್ದೀನಿ ಹಾಗೆ ನಾನು ಒಂದು ಮೊಟ್ಟೆನ ಹಾಕೊಂತಿದ್ದೀನಿ ಅರ್ಧ ಕೆಜಿಗೆ ನಾವು ಇಲ್ಲಿ ಒಂದು ಮೊಟ್ಟೆನ ಹಾಕೊಂಡ್ರೆ ಸಾಕು ಒಂದು ಕೆಜಿ ತಗೊಂಡ್ರೆ ಎರಡು ಮೊಟ್ಟೆ ಹಾಕಬೇಕು ಇಲ್ಲಿ ನಾನು ಮೊಟ್ಟೆನ ಪೂರ್ತಿಯಾಗಿ ಹಾಕಿ ಕಲಸ್ಕೊಂತಾ ಇದ್ದೀನಿ ಮೊಟ್ಟೆದು ವೈಟ್ ಅನ್ನ ಅಷ್ಟೇ ಹಾಕ್ತಾ ಇಲ್ಲ ಇಲ್ಲಿ ನಾನು ಮೊಟ್ಟೆ ಎಲ್ಲೋ ಮತ್ತೆ ವೈಟ್ ಎರಡನ್ನು ಹಾಕೊಂತಾ ಇದ್ದೀನಿ ಇದನ್ನ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತೆ ಎಗ್ ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇಲ್ಲಿ ನೋಡಿ ಈ ಪೌಡರ್ ಅನ್ನು ನಾನು ಹಾಕೊಂತಾ ಇದ್ದೀನಿ ಈ ಪೌಡರ್ ಅನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಡಬೇಕು ಇಲ್ಲಿ ಅದು ಪ್ಯಾಕೆಟ್ ಅಲ್ಲಿ ಕೊಟ್ಟಿರ್ತಾರೆ ಹಾಫ್ ಆನ್ ಅವರ್ ಅಂತ ಹೇಳಿ ನಾವು ಇದನ್ನ ಚೆನ್ನಾಗಿ 1 ಅಥವಾ 2 ಅವರ್ ಇದನ್ನ ಚೆನ್ನಾಗಿ ಮ್ಯಾರಿನೇಷನ್ ಮಾಡಿ ಇಡೋದ್ರಿಂದ ಚಿಕನ್ ತುಂಬಾ ಸ್ಮೂತ್ ಆಗಿ ಹಾಗೆ ತುಂಬಾ ಟೇಸ್ಟಿ ಆಗಿ ಬರುತ್ತೆ ನೋಡಿ ಇದನ್ನ ಚೆನ್ನಾಗಿ ಕಲಸಿ ಇಡಬೇಕು ನೋಡಿ ನಾನು ಕಲಸಿ ಇಟ್ಟಿದ್ದು ಇದನ್ನ ನಾನು 2 ಅವರ್ ಕಲಸಿ ಇಟ್ಟಿದ್ದೀನಿ ಈಗ ಎಷ್ಟು ಚೆನ್ನಾಗಿ ಚಿಕನ್ ಸ್ಮೂತ್ ಆಗಿದೆ ಅಂತ ನೋಡಿ ನೋಡಿ ಇಲ್ಲಿ ನಾನು ಒಂದು ಫ್ರೈಂಗ್ ಪ್ಯಾನ್ ತಗೊಂಡಿದ್ದೀನಿ ಇದು ಕಬ್ಬಿಣದ ಪ್ಯಾನ್ ತಗೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಚಿಕನ್ ಟೇಸ್ಟಿಯಾಗಿ ಇರುತ್ತೆ ಹಾಗೆ ತುಂಬಾ ಚೆನ್ನಾಗಿ ಇರುತ್ತೆ ಟೇಸ್ಟ್ ಅದಕ್ಕೋಸ್ಕರ ನಾನು ಈ ತರ ಕಬ್ಬಿಣದ ಪ್ಯಾನ್ ತಗೊಂಡಿದ್ದೀನಿ ನೋಡಿ ಇಲ್ಲಿ ನಾನು ಎಣ್ಣೆನ ಕಾಯಲಿಕ್ಕೆ ಇಟ್ಕೊಂಡಿದ್ದೀನಿ ಎಣ್ಣೆ ಕಾದಿದೆ ನಾನು ನೋಡೋಣ ಅಂತ ಹೇಳಿ ನಾನು ಚೆಕ್ ಮಾಡ್ತಾ ಇದ್ದೀನಿ ನೋಡಿ ಎಣ್ಣೆ ಚೆನ್ನಾಗಿ ಕಾದಿದೆ ನಾವು ಫ್ರೈ ಮಾಡಬೇಕಾದ್ರೆ ಲೋ ಫ್ಲೇಮ್ ಅಲ್ಲೇ ಇಟ್ಕೊಂಡು ಫ್ರೈ ಮಾಡಬೇಕು ಅವಾಗ ಚಿಕನ್ ಒಳಗಡೆನು ಚೆನ್ನಾಗಿ ಬೇಯುತ್ತೆ ಇಲ್ಲಾಂದ್ರೆ ಮೇಲಷ್ಟೇ ಚಿಕನ್ ಕ್ರಿಸ್ಪಿ ಆಗುತ್ತೆ ಒಳಗಡೆ ಬೆಂದಿರೋದಿಲ್ಲ ಲೋ ಫ್ಲೇಮ್ ಅಲ್ಲೇ ಬೇಯಿಸಬೇಕು ನೋಡಿ ನಾನು ಒಂದ್ ಸೈಡ್ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಈಗ ನೆಕ್ಸ್ಟ್ ಇನ್ನೊಂದು ಸೈಡ್ ಅನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಎರಡು ಸೈಡ್ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಇಲ್ಲಿ ನಾವು ಯಾವುದೇ ಕಲರ್ನ ಆಗಲಿ ಏನನ್ನು ಎಕ್ಸ್ಟ್ರಾ ಆ್ಯಡ್ ಮಾಡಿಲ್ಲ ನಾವು ಪಾಕೆಟಲ್ಲಿರೋ ಪೌಡ್ರ್ ಅಷ್ಟೇ ಹಾಕಿರೋದು ಈ ರೀತಿ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಹೋಟೆಲಲ್ಲಿ ಮಾಡಿದಾಗ ಏನು ಟೇಸ್ಟ್ ಬರುತ್ತಲ್ಲ ಅದೇ ಟೇಸ್ಟ್ ಬರುತ್ತೆ ಇದು ಈಗ ನಮ್ಮ ಕಬಾಬ್ ಚೆನ್ನಾಗಿ ಫ್ರೈ ಆಗಿದೆ ಸರ್ವಿಂಗ್ ಪ್ಲೇಟಿಗೆ ಸರ್ವ್ ಮಾಡಿದ್ದೀನಿ ಹಾಗಾದರೆ ನೀವು ಮನೇಲಿ ಮಾಡಿ ಟೇಸ್ಟ್ ಮಾಡಿ ಹೇಗಿತ್ತು ಅಂತ ಹೇಳಿ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗಾದರೆ ನಾವು ಇನ್ನೊಂದು ಹೊಸ ವಿಡಿಯೋ ಜೊತೆ ನಿಮ್ಮನ್ನು ಭೇಟಿಯಾಗ್ತೀವಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್.